ಸಿಎಲ್ಇ ಶಿಕ್ಷಣ ಸಂಸ್ಥೆ ಕೆಕೆ ಆಂಗ್ಲ ಮಾಧ್ಯಮ ಸಿಬಿಎಸ್ಇ ಶಾಲೆಯ ಎಲ್ಲ ನನ್ನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ 2ನೇ ಪದ್ಯ ಭಾಗವಾದ ಬೋಧಿ ವೃಕ್ಷದ ಹಾಡು, ಈ ಪದ್ಯ ಭಾಗವನ್ನು ಬರೆದಿರತಕ್ಕಂಥವರು ಬಸವರಾಜ್ ಸಬರದವರು. ಈಗಾಗಲೇ ಕೃತಿಕಾರರ ಪರಿಚಯ ಮತ್ತು ಪಾಠ ಪ್ರವೇಶಗಳನ್ನು ತಿಳಿದುಕೊಂಡಿದ್ವಿ. ಇವತ್ತಿನ ತರಗತಿಯಲ್ಲಿ ಈ ಪಾಠವನ್ನು ಅಥವಾ ಪದ್ಯ ಭಾಗವನ್ನು ಹಂತ ಹಂತವಾಗಿ ಅಧ್ಯಯನ ಮಾಡೋಣ. ಮೊದಲಿಗೆ ಈ ಬೋಧಿ ವೃಕ್ಷದ ಹಾಡನ್ನು ಗಾಯನ ರೂಪದಲ್ಲಿ ಅಧ್ಯಯನ ಮಾಡೋಣ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿಡಿದನು. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿಡಿದನು. ಅರಮನೆ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಅರಮನೆ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲೆದ ಅವಗೆ ನಾಡಿ ನರ್ತ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಕಾಡು ಕಾಡು ಅಲೆದ ಅವಗೆ ನಾಡಿ ನರ್ತ ಹೊಳೆಯಿತು, ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು. ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗ ತಾನೇ ಬೆಳಗಿತು, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಮರವ ಅಪ್ಪಿದಂತ ಬಳ್ಳಿ ಹೂವು ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಮರವ ಅಪ್ಪಿದಂತ ಬಳ್ಳಿ ಹೂವು ಮುಡಿದು ನಕ್ಕಿತು, ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ಹುತ್ತಿನಿಂದ ಇರುವೆ ಗುಂಪು ಸಾಲು ಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡು ಗಟ್ಟಿ ಬಾಣಿಗೇಣಿ ಹಾಕಿತು. ಹುತ್ತಿನಿಂದ ಇರುವೆ ಗುಂಪು ಸಾಲು ಗಟ್ಟಿ ನಡೆಯಿತು, ಬೆಳ್ಳಕ್ಕಿ ಹಿಂಡು ಗಟ್ಟಿ ಬಾಣಿಗೇಣಿ ಹಾಕಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು. ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು, ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಮಕರಂದ ಸವಿಯಲೆಂದು ದುಂಬಿ ಹೂವ ಸೇರಿತು, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಕಾಡಿನಿಂದ ಎದ್ದವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಕಾಡಿನಿಂದ ಎದ್ದವನು ನಾಡಿನತ್ತ ಹೊರಟನು, ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು, ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಇದೇನಪ್ಪ ಅಂದ್ರೆ ಬೋಧಿ ವೃಕ್ಷದ ಹಾಡಿನಲ್ಲಿ ಬುದ್ಧನ ಕುರಿತಾಗಿರ್ತಕ್ಕಂಥ ಒಂದು ಸ್ವಾರಸ್ಯಕರವಾಗಿರ್ತಕ್ಕಂಥ ಪದ್ಯ ಭಾಗ. ಹಾಗಾದರೆ ಒಂದೊಂದು ಚರಣಗಳನ್ನು ಅಧ್ಯಯನ ಮಾಡೋಣ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ. ಹಾಗಾದರೆ ಬುದ್ಧನ ಮೊದಲ ಹೆಸರೇನ್ರಿ? ಸಿದ್ಧಾರ್ಥ. ನೋಡ್ರಿ, ಸಿದ್ಧಾರ್ಥ ಹೌದಾ? ಬುದ್ಧನ ಮೊದಲ ಹೆಸರೇನ್ರಿ? ಸಿದ್ಧಾರ್ಥ. ಈ ಸಿದ್ಧಾರ್ಥ ಯಾವ ರೀತಿಯಾಗಿ ಬುದ್ಧ ಆದ? ಸಿದ್ಧಾರ್ಥ ಯಾವ ರೀತಿ ಬುದ್ಧ ಆದ ಅನ್ನೋದನ್ನು ನಾವು ತಿಳಿಯಿರಿ ಅಂತ ಹೇಳ್ತಾ ಇದ್ದಾರ. ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳ್ರಿ. ಯಾಕಂದರೆ ಆ ಬುದ್ಧನು ಮೊದಲು ರಾಜಮನೆತನದಲ್ಲಿ ಹುಟ್ಟಿರ್ತಕ್ಕಂಥವನು. ಈ ಬುದ್ಧನ ರಾಜನಾಗಿದ್ದವನು ಯುದ್ಧವನ್ನು ಬಿಟ್ಟು ಜಗತ್ತಿಗೆ ಪ್ರೀತಿಯನ್ನು ಯಾವ ರೀತಿ ಕೊಟ್ಟ ಅನ್ನೋದನ್ನು ನೀವು ತಿಳಿರಿ ಅಂತ ಹೇಳಿ
ಕವಿ ಹೇಳ್ತಾ ಇದ್ದಾರ, ಯಾರು? ಬಸವರಾಜ ಸಬರದವ್ರು ಹೇಳ್ತಾ ಇದ್ದಾರ. ಮೊದಲನೇ ಚರಣ ನೋಡ್ರಿ, ಏಕಾಂಗಿ ವೀರಯಂತೆ ಮಧ್ಯರಾತ್ರಿ ಎದ್ದನು. ನೋಡ್ರಿ, ವೀರರು ಯಾವತ್ತೂ ಕೂಡ ಒಬ್ಬರೇ ತಿರುಗಾಡ್ತಿರ್ತಾರ, ಆ ರೀತಿಯಾಗಿ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಹೇಳ್ತಾನ. ಯಾಕಂದ್ರೆ ನಾಲ್ಕು ದೃಶ್ಯಗಳನ್ನು ನೋಡಿ ಸಂಸಾರ, ಈ ಮನೆ, ಮಕ್ಕಳು ಎಲ್ಲವನ್ನ ತ್ಯಾಗ ಮಾಡಿ ಏನು ಮಾಡ್ತಾನಂದ್ರೆ ಮಧ್ಯರಾತ್ರಿ ಹೋಗ್ತಾನ. ಮಧ್ಯರಾತ್ರಿ ಅದು ಮಡದಿ ಮಗುವ ತೊರೆದವನು ಅಡವಿ ದಾರಿ ಹಿರಿತನ. ಇಲ್ಲಿ ಏನಿರ್ತಾನ, ಹೆಂಡತಿ ಮಡದಿ ಅಂದರೆ ಏನು, ಹೆಂಡತಿ ಮತ್ತು ಮಗುವನ್ನು ತೊರೆದ ಏನಪ್ಪ ಅಂದ್ರೆ ಕಾಡಿನ ಅಡವಿ ಅಂದರೆ ಏನು, ಕಾಡು. ಹೊಸ ಪದಗಳು. ಹೌದಾ ನೋಡ್ರಿ, ಅಡವಿ ಅಂದ್ರೆ ಕಾಡು. ಈ ಕಾಡಿನ ದಾರಿಯನ್ನ ಹಿಡಿತಾನ, ಯಾರನ್ನ ತೊರಿತಾನ, ಮಡದಿ ಮತ್ತು ಹೆಂಡತಿ ಮತ್ತು ಮಗುವನ್ನ ತೊರೆದು ಕಾಡಿನ ದಾರಿಯನ್ನ ಹಿಡಿತಾನ. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ತಾ ಇದ್ದಿರ್ತಕ್ಕಂಥ ಅರಮನೆಯ ನೋಡ್ರಿ, ಮನೆ ಮಕ್ಕಳು ಅಂದರೆ ಈ ಬಿಲ್ಡಿಂಗ್ ಅಂದ ತಕ್ಷಣ ಎಲ್ಲರೂ ಜೀವನದಲ್ಲಿ ಆಶೆಯನ್ನು ಪಡ್ತಾರೆ. ಆದರೆ ಅಂಥ ದೊಡ್ಡ ಅರಮನೆಯನ್ನು ತ್ಯಾಗ ಮಾಡಿ ಏನು ಮಾಡ್ತಾನಂದ್ರೆ ಹರಿದು ಹಾಕಿ ಹೋಗ್ತಾನೆ. ಅದರ ಮೇಲೆ ಇರ್ತಕ್ಕಂಥ ಮೋಹವನ್ನು ಏನು ಮಾಡ್ತಾನಂದ್ರೆ ಹರಿದು ಹಾಕಿ ಹೋಗ್ತಾನೆ. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೀತಾನೆ. ತಾ ಹೊರಟಿರ್ತಕ್ಕಂಥ ದಾರಿ ಯಾವುದು ಅಂತೇಳಿ ಬುದ್ಧನಿಗೆ ಗೊತ್ತಿಲ್ಲ, ಆದರೂ ಕೂಡ ಏನು ಮಾಡ್ತಾನೆ ಅಂದ್ರೆ ಕಾಡಿನ ದಾರಿಯನ್ನು ಹಿಡಿತಾನ. ಗೊತ್ತು ಗುರಿ ಇಲ್ಲದಂತೆ ಕತ್ತಲಲ್ಲಿ ನಡೀತಾನ ಅಂದ್ರೆ ಮಧ್ಯರಾತ್ರಿಯಲ್ಲಿ ಏನು ಮಾಡ್ತಾನಂದ್ರೆ ಮಡದಿ, ಮಗು, ಅರಮನೆ ಇವನ್ನೆಲ್ಲವನ್ನ ತೊರೆದು ಏನು ಮಾಡ್ತಾನಂದ್ರೆ ಹೊರಟಿದ್ದಾನ. ಕಾಡು ಕಾಡು ಅಲಿದ ಅವಗೆ ನಾಡಿನರ್ಥ ಹೊಳೆಯಿತು. ಈ ಕಾಡನ್ನು ಸುತ್ತಾನೆ, ಸುತ್ತಿ 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 ಏನಪ್ಪ ಅಂದ್ರೆ ಕಾಡಂದ್ರೆ ಏನು, ನಾಡಂದ್ರೆ ಏನು ಅನ್ನೋದನ್ನು ತಿಳ್ಕೊತಾನ. ಆಗ ನಾಡಿನ ಅರ್ಥ ತಿಳಿತೈತಿ. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳ್ತೈತಿ. ಯಾವಾಗ ನಾಡಿನ ಅರ್ಥ ತಿಳಿತೈತಿ ಬುದ್ಧನಿಗೆ, ಆವಾಗ ಕೋಗಿಲೆಯ ಹಾಡು ಏನಾಗ್ತೈತಿ ಅಂದ್ರೆ ದೂರದಿಂದ ಕೇಳ್ತೈತಿ. ಯಾರಿಗೆ ಕೇಳ್ತೈತಿ? ಬುದ್ಧನಿಗೆ ಕೇಳಿಸ್ತೈತಿ. ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗ ತಾನೇ ಬೆಳಗಿತು. ಬೆಳ್ಳಿ ಚುಕ್ಕಿ ಅಂದ್ರೆ ಏನು, ಶುಕ್ರಗ್ರಹ. ಈ ಬೆಳ್ಳಿ ಚುಕ್ಕಿ ಅಂದರೆ ಏನು, ಈ ಶುಕ್ರಗ್ರಹ. ಏನಾಗ್ತೈತೆ ಅಂದ್ರೆ ಬಾಣಿನಲ್ಲಿ, ಆಕಾಶದಲ್ಲಿ ಏನಾಗ್ತೈತೆ ಅಂದ್ರೆ ಹಾಗೆ ತಾನೇ ಏನಾಗ್ತೈತೆ ಅಂದ್ರೆ ಬೆಳಗ್ತಿರ್ತೈತೆ ಅಂತ. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಗೊಂಡು ಆ ಶುಕ್ರಗ್ರಹ ಬೆಳಗ್ತಿರ್ಬೇಕಾದ್ರೆ ಬೋಧಿ ವೃಕ್ಷದ ಕೆಳಗಡೆ ಏನಾಗ್ತೈತೆ ಅಂದ್ರೆ ಬುದ್ಧನಿಗೆ ಜ್ಞಾನೋದಯ ಆಗ್ತೈತಿ. ಅದಕ್ಕೆ ಕವಿ ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಸ್ವರಾಶಕರ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕು ಕಾಣ್ತೈತಿ. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕು ಅಂದ್ರೆ ಏನು, ಬುದ್ಧನಿಗೆ ಜ್ಞಾನೋದಯವಾಗ್ತೈತಿ. ಬುದ್ಧನಿಗೆ ಏನಾಗ್ತೈತಿ, ಜ್ಞಾನೋದಯವಾಗ್ತೈತಿ ಅಂತ ಹೇಳ್ತಾರ. ಮರವ ಅಪ್ಪಿದಂತ ಬಳ್ಳಿ ಹೂವ ಮುಡಿದು ನಕ್ಕಿತು. ಈ ಶುಕ್ರಗ್ರಹ ಬಂದಾಗ, ಬುದ್ಧನಿಗೆ ಜ್ಞಾನೋದಯವಾದಾಗ, ಮಹಾ ಬೆಳಕು ಕಂಡಾಗ, ಯಾವ ಯಾವ ಪರಿಸರದಲ್ಲಿ ಯಾವ ಯಾವ ಪರಿವರ್ತನೆ ಆಗ್ತಾವ ನೋಡ್ರಿ, ಮರವ ಅಪ್ಪಿದಂತ ಬಳ್ಳಿ ಹೂವು ಮುಡಿದು ನಗ್ತೈತಿ. ಮರವನ್ನ ಹತ್ತಿರ್ತಕ್ಕಂಥ ಬಳ್ಳಿ ಇರ್ತೈತಲ್ಲ, ಆ ಬಳ್ಳಿ ಏನಪ್ಪ ಅಂದ್ರೆ ಹೂವು ಮುಡಿದ ನಗ್ತೈತಿ, ಅಷ್ಟು ಸಂತೋಷವಾಗಿರ್ತೈತಿ ಅಂತ ಹೇಳ್ತಾರ. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ನೋಡ್ರಿ, ಹಕ್ಕಿಗಳೆಲ್ಲ ಏನು ಮಾಡ್ತಾವ ಅಂದ್ರೆ ತನ್ನ ಮರಿಗೆ ಏನು ಮಾಡ್ತಾವ ಅಂದ್ರೆ ಕಾಳನ್ನು ಅಥವಾ ನೀರನ್ನು ತಂದು ಏನು ಮಾಡ್ತಾವ ಅಂದ್ರೆ ಗುಟುಕು ಕೊಟ್ಟು ಏನು ಮಾಡ್ತೈತೆ ಅಂದ್ರೆ ಹಾರ್ತೈತೆ ಅಂತ ಹೇಳ್ತಾರೆ. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ನೋಡ್ರಿ, ಶಿಸ್ತಿಗೆ ಇನ್ನೊಂದು ಹೆಸರು ಅಂದ್ರೆ ಇರುವೆ. ಮನುಷ್ಯನಾದವನು ಕಿವುಣಲ್ಲಿಂದ್ರಿ, ಕಿವುಣಲ್ಲಿಂದ್ರಿ, ಸರಿಯಾದ ವ್ಯವಸ್ಥಿತಿಯಲ್ಲಿಂದ್ರಿ ಅಂದ್ರೆ ಯಾರು ನಿಂದ್ರಂಗಿಲ್ಲ. ಆದರೆ ಇರುವೆಗಳು ನೋಡ್ರಿ, ಒಂದು ಇರುವೆ ಹೊಂಟಿತ್ತಂದ್ರೆ ಆ ಇರುವೆ ಹಿಂದ್ಗಡೆನೇ ಏನಪ್ಪ ಅಂದ್ರೆ ಎಲ್ಲ ಇರುವೆಗಳು ಏನು ಮಾಡ್ತಾವಂದ್ರೆ ಸಾಲ ಹಚ್ಚಿರ್ತಾವೆ. ಆದರೆ ಮನುಷ್ಯನಲ್ಲ, ನಾನು ಮುಂದೆ ಹೋಗಬೇಕು, ನಾನು ಮುಂದೆ ಹೋಗಬೇಕು, ನಾನು ಮುಂದೆ ಹೋಗ್ತಕ್ಕಂಥ ಸ್ವಾರ್ಥ ಈ ಮನುಷ್ಯನಲ್ಲಿ ತುಂಬಿರ್ತೈತಿ. ಅದಕ್ಕೆ ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೀತಿ. ಹುತ್ತಿನಿಂದ ಇರುವೆ ಗುಂಪು ಏನು ಮಾಡ್ತೈತೆ ಅಂದ್ರೆ ಸಾಲುಗಟ್ಟಿ ನಡೀತೈತಿ. ಇದು ಯಾವಾಗ, ಬುದ್ಧನಿಗೆ ಜ್ಞಾನೋದಯವಾದಾಗ. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾಣಿಗೇಣಿ ಹಾಕಿತು. ಈ ಬೆಳ್ಳಕ್ಕಿ ಇರ್ತಾವಲ್ಲ, ಆ ಬೆಳ್ಳಕ್ಕಿಗಳೇನು ಮಾಡ್ತಾವಂದ್ರೆ ಗುಂಪು ಹಿಂಡುಗಟ್ಟಿ ಅಂದ್ರೆ ಬಹಳ ಬೆಳ್ಳಕ್ಕಿಗಳು ಏನು ಮಾಡ್ತಾವಂದ್ರೆ ಬಾಣಿಗೇಣಿ ಅಂದ್ರೆ ಏನು, ಆಕಾಶದಲ್ಲಿ ಒಮ್ಮೆಲೆ ಹಾರಲು ಏನು ಮಾಡ್ತಾವಂದ್ರೆ ಸಿದ್ಧವಾಗಿದ್ದಾವು ಅಂತ ಹೇಳ್ತಾರ. ನೋಡ್ರಿ, ಹಿಂಡು ಅಂದ್ರೆ ಸಮೂಹ. ಹಿಂಡು ಅಂದ್ರೆ ಸಮೂಹ ಅಂತ ಕರಿತೀವಿ. ಓಕೆ, ಇದೇನಪ್ಪ ಅಂದ್ರೆ ಆಕಾಶದಲ್ಲಿ ಬೆಳಕಿ ಇರ್ತ ಸಮೂಹಗಳು ಏನು ಮಾಡ್ತಾವಂದ್ರೆ ಬಾಣಿಗೆ ಅಂದ್ರೆ ಆಕಾಶದಲ್ಲಿ ಹಾರಾಡ್ತಾ ಇದ್ದಾವೆ ಅಂತ ಹೇಳ್ತಾರೆ.
ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಕಾಡಿನ ತುಂಬ ಪ್ರೀತಿ ಹೊಳೆಯು ಕೋಡಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ಸದ್ಯಕ್ಕೆಲ್ಲವೂ ಕೂಡ ನಾವು ಒಂದು ಝರಿ ಅಂತ ಕರಿತೀವಿ, ಝರಿ ಅಥವಾ ಸಣ್ಣ ಹಳ್ಳ ಅಂತ ಕರಿತೀವಿ. ಆ ಸಣ್ಣ ಹಳ್ಳದ ರೀತಿಯಲ್ಲಿ ಏನಪ್ಪ ಅಂದ್ರೆ ಕಾಡಿನ ತುಂಬ ಇಲ್ಲೇನಪ್ಪ ಅಂದ್ರೆ ಪ್ರೀತಿಯ ಹೊಳೆ ಹಳೆ ಹರಿಯತೈತಿ ಅಂತ ಹೇಳ್ತಾರ. ಕೋಡಿ ಅಂದ್ರೆ ಕೆರೆ ತುಂಬಿ ಹರಿಯುವುದು ಅಂತ ಅರ್ಥ. ಕೆರೆ ತುಂಬಿ ಹರಿಯುವುದು, ಕೆರೆ ತುಂಬಿ ಹರಿಯುವುದು ಅಂತ ಅರ್ಥ. ಇದೇನಪ್ಪ ಅಂದ್ರೆ ಕೋಡಿ. ಈ ಕಾಡ ತುಂಬ ಪ್ರೀತಿ ಹೊಳೆ ಹೆಂಗೆ ಹರಿಯತೈತಿ ಅಂದ್ರೆ, ಪ್ರೀತಿ ಹೊಳೆ ಹೆಂಗೆ ಹರಿಯತೈತಿ ಅಂದ್ರೆ ಕೋಡಿಯಂತೆ ಯಾವ ರೀತಿ ಕೆರೆ ತುಂಬಿದಾಗ ಜೋರಾಗಿ ರಭಸವಾಗಿ ಹರಿತೈತಲ್ಲ, ಆ ರೀತಿಯಾಗಿ ಕಾಡಿನ ತುಂಬ ಪ್ರೀತಿ ಹೊಳೆ ಹರಿಯತೈತಿ ಅಂತ ಹೇಳ್ತಾರೆ. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು. ಗೂಡುಗಳ ಹಕ್ಕಿಗಳ ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಏನಾಗ್ತೈತಿ ಅಂದ್ರೆ ಹೇಳತೈತಿ ಅಂದ್ರೆ, ಸಂತೋಷದಿಂದ ಬುದ್ಧನಿಗೆ ಜ್ಞಾನೋದಯವಾಗ ಹಕ್ಕಿಗಳು ಹಾಡನ್ನು ಹಾಡ್ತಾ ಇದ್ದಾವೆ ಅಂತ ಹೇಳ್ತಾ ಇದಾರ. ಮಕರಂದ ಸವಿಲೆಂದು ದುಂಬಿ ಹೂವ ಸೇರಿತು ಅಂದರೆ, ಹೂವಿನ ಮಕರಂದವನ್ನು ಸವಿಯಾಕ ದುಂಬಿ ಏನು ಮಾಡ್ತೈತೆ ಅಂದ್ರೆ ಹೂವನ್ನ ಸೇರ್ತೈತಿ ಅಂತ ಹೇಳ್ತಾರ. ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಅಂದರೆ, ಸಂತೋಷವಾಗಿ ರಭಸವಾಗಿ ಗಾಳಿ ಬಿಟ್ಟಾಗ ಗಿಡಗಳು ಒಂದಕ್ಕೊಂದೋಗಿ ತಾಗ್ತಾವೆ. ಅದನ್ನು ಯಾವುದು ಕೋಲಿಸ್ತಾ ಇದಾರೆ ಅಂದ್ರೆ, ಗಿಡ ಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಒಂದು ಅಂದರೆ, ಬುದ್ಧನಿಗೆ ಜ್ಞಾನೋದಯವಾದಾಗ ಗಿಡಗಳು ಕುಣಿಯತ್ತವಣ ಅಂತ ಹೇಳಿ ಈ ರೀತಿ ಕವಿಯ ಕಲ್ಪನೆಯಲ್ಲಿ ಏನಾಗ್ತಾವೆ ಅಂದ್ರೆ, ಬುದ್ಧನಿಗೆ ಆ ರೀತಿಯ ಪ್ರಾಶಸ್ತ್ಯವನ್ನು ಬಸವರಾಜ ಸಬರದವರು ಕೊಟ್ಟಿದ್ದಾರೆ. ನೋಡ್ರಿ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಇದನ್ನ ಕಾಡಿನಲ್ಲಿ ತಪಸ್ಸನ್ನು ಆಚರಿಸ್ತಾನ, ತಪಸ್ಸನ್ನು ಆಚರಿಸಿದಾಗ ಮಹಾ ಬೆಳಕ ಕಾಣ್ತೈತಿ ಅಂದ್ರೆ ಜ್ಞಾನೋದಯವಾಗ್ತೈತಿ ಬುದ್ಧನಿಗೆ. ಆವಾಗ ಏನು ಮಾಡ್ತಾನಂದ್ರೆ, ಕಾಡಿನಿಂದ ಎದ್ದ ಅವನು ಏನು ಮಾಡ್ತಾನಂದ್ರೆ ನಾಡಿನ ಕಡೆ ಹೊರಡ್ತಾನಂತ ಹೇಳ್ತಾರ. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು, ತನ್ನ ಪ್ರೀತಿಯನ್ನು ಹುಡುಕಿಕೊಂಡು. ಯಾಕಂದರೆ ಕಾಡಿನಲ್ಲಿ ಪ್ರೀತಿ ಸಿಗೋಕ್ಕೆ ಸಾಧ್ಯ ಐತೆನಾ, ಇಲ್ಲ. ಆ ಪ್ರೀತಿಯನ್ನು ಹುಡುಕಿಕೊಂಡು ಏನು ಮಾಡ್ತಾನಂದ್ರೆ ಜನರ ಕಡೆಗೆ ಬರ್ತಾನ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ನಾವು ತಪಸ್ಸು ಮಾಡ್ತೀವಿ, ಏನೋ ಸಾಧನೆ ಮಾಡ್ತೀವಿ, ಆದರೆ ಈ ತಪಸ್ಸಿಗಿಂತ ಜೀವ ಪ್ರೀತಿ ಅಂದರೆ ಮನುಷ್ಯನ ಪ್ರೀತಿ ದೊಡ್ಡದೈತೆ ಅಂಥೇಳಿ ಈ ಬುದ್ಧ ತಿಳ್ಕೊತಾನ. ಯಾರೋ ಬುದ್ಧ ದೇವ ತಿಳ್ಕೊತಾನ. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬರ್ತಾವನ. ಹಾಗಾದರೆ ಬದುಕಿನ ಗೂಢಾರ್ಥ ಯಾವುದು? ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದಂತಕ್ಕಂಥ ಬದುಕಿನ ಗೂಢಾರ್ಥವನ್ನು ಅರಿತು ಏನು ಮಾಡ್ತಾನಂದ್ರೆ ಸಿದ್ಧಾರ್ಥ ಇದ್ದವನು ಬುದ್ಧನಾಗಿ ಏನು ಮಾಡ್ತಾನಂದ್ರೆ ನಾಡಿನ ಕಡೆಗೆ ಬರ್ತಾನ. ನಾಡಿನ ಕಡೆಗೆ ಬಂದು ಏನು ಮಾಡ್ತಾನಂದ್ರೆ ಸಮಾಜದಲ್ಲಿರ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದಿ ತಿದ್ದಿ ಏನು ಮಾಡ್ತಾನಂದ್ರೆ ಜಗತ್ತಿಗೆ ಏನಾಗ್ತಾನಂದ್ರೆ ಬೆಳಕಾಗ್ತಾನ. ಬುದ್ಧ ಧರ್ಮ ಅಥವಾ ಬೌದ್ಧ ಧರ್ಮ ನಮ್ಮಲ್ಲಿ ಇರದೇ ಇದ್ದರೂ ಕೂಡ ಎಷ್ಟೋ ದೇಶಗಳಲ್ಲಿ ರಾಷ್ಟ್ರ ಧರ್ಮವನ್ನಾಗಿ ಈ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅಂದರೆ ಏನಪ್ಪ ಅಂದ್ರೆ ಬುದ್ಧ ಅಷ್ಟೊಂದು ಜ್ಞಾನಿಯಾಗಿದ್ದ ಅಂಥೇಳಿ. ಇದು ಏನಪ್ಪ ಅಂದ್ರೆ ಬೋಧಿ ವೃಕ್ಷದ ಹಾಡು. ಈ ಬೋಧಿ ವೃಕ್ಷದ ಹಾಡನ್ನು ಬಸವರಾಜ ಸಬರದವರು ಬುದ್ಧನ ಕುರಿತು ಬಹಳ ಸ್ವಾರಸ್ಯಕರವಾಗಿ ಏನು ಮಾಡಿದಾರೆ ಅಂದ್ರೆ ಚಿತ್ರಿಸಿದ್ದಾರೆ. ಈ ಪದ್ಯಭಾಗದ ಪ್ರಶ್ನೋತ್ತರಗಳನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.